ಇಲ್ಲಿ ಸೇರಿರುವಂಥ ಎಲ್ಲ ಪ್ರೆಸ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅಂದ ತಕ್ಷಣವೇ ಎಲ್ಲ ಟೆಲಿವಿಷನಲ್ಲಿ ತೆರೆ ಹಿಂದೆ ತೆರೆ ಮುಂದೆ ಸುಮಾರು ಕಲಾವಿದರುಗಳು ಒಂದೊಂದು ಅವರ ಒಂದು ವೃತ್ತಿನ ಪಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರ ಜೊತೆಗೆ ಈ ಕ್ರೀಡೆ ಅನ್ನೋದು ಒಂದು ತುಂಬ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ ಫಿಟ್ನೆಸ್ಸು ಅನ್ನೋದು ಎಲ್ಲನೂ ಕೌಂಟ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ನಡೆಸ್ತಾ ಇದ್ದಾರೆ, ಥರ್ಡ್ ಸೀಸನ್ ಇದು. ಯಶಸ್ವಿಯಾಗಿ ಎರಡೂ ಸೀಸನ್ನ ಕೂಡ ನಡೆಸ್ಕೊಂಡಂಥ ಸುನೀಲ್ ಅವ್ರಿಗೆ, ಅವರೇ ಪ್ರೊಫೆಷ್ನಲ್ ಕ್ರಿಕೆಟರ್ ಆಗಿರೋದ್ರಿಂದ ಪ್ಲಸ್ ಅಕಾಡೆಮಿ ಇರೋದ್ರಿಂದ ಕ್ರಿಕೆಟ್ನ ಹೇಗೆ ನಡೆಸಬೇಕು ಏನು ಮಾಡಬೇಕು ಪ್ರತಿಯೊಂದು ರೂಪುರೇಷನ್ ಗೊತ್ತಿರೋದ್ರಿಂದ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ ಅವ್ರಿಗೆ. ಸೊ ಇನ್ನು ಟೀಮ್ ಪ್ರಿಪ್ರೇಷನ್ನು ತುಂಬ ಚೆನ್ನಾಗಿ ಇವತ್ತಿಂದ ಶುರುವಾಗುತ್ತೆ. ಸೊ ನೆಕ್ಸ್ಟ್ ಇಯರ್ ಜನವರಿನಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮ್ಯಾಚ್ನ. ಸೊ ಆಲ್ ದ ವೆರಿ ಬೆಸ್ಟ್ ಆರ್ಗನೈಸರ್ಸ್ಗೆ ಪ್ಲಸ್ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಲ್ಲಿ ಸೇರಿರುವಂಥ ಎಲ್ಲ ಪ್ರೆಸ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅಂದ ತಕ್ಷಣವೇ ಎಲ್ಲ ಟೆಲಿವಿಷನಲ್ಲಿ ತೆರೆ ಹಿಂದೆ ತೆರೆ ಮುಂದೆ ಸುಮಾರು ಕಲಾವಿದರುಗಳು ಒಂದೊಂದು ಅವರ ಒಂದು ವೃತ್ತಿನ ಪಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರ ಜೊತೆಗೆ ಈ ಕ್ರೀಡೆ ಅನ್ನೋದು ಒಂದು ತುಂಬ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ ಫಿಟ್ನೆಸ್ಸು ಅನ್ನೋದು ಎಲ್ಲನೂ ಕೌಂಟ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ನಡೆಸ್ತಾ ಇದ್ದಾರೆ, ಥರ್ಡ್ ಸೀಸನ್ ಇದು. ಯಶಸ್ವಿಯಾಗಿ ಎರಡೂ ಸೀಸನ್ನ ಕೂಡ ನಡೆಸ್ಕೊಂಡಂಥ ಸುನೀಲ್ ಅವ್ರಿಗೆ, ಅವರೇ ಪ್ರೊಫೆಷ್ನಲ್ ಕ್ರಿಕೆಟರ್ ಆಗಿರೋದ್ರಿಂದ ಪ್ಲಸ್ ಅಕಾಡೆಮಿ ಇರೋದ್ರಿಂದ ಕ್ರಿಕೆಟ್ನ ಹೇಗೆ ನಡೆಸಬೇಕು ಏನು ಮಾಡಬೇಕು ಪ್ರತಿಯೊಂದು ರೂಪುರೇಷನ್ ಗೊತ್ತಿರೋದ್ರಿಂದ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ ಅವ್ರಿಗೆ. ಸೊ ಇನ್ನು ಟೀಮ್ ಪ್ರಿಪ್ರೇಷನ್ನು ತುಂಬ ಚೆನ್ನಾಗಿ ಇವತ್ತಿಂದ ಶುರುವಾಗುತ್ತೆ. ಸೊ ನೆಕ್ಸ್ಟ್ ಇಯರ್ ಜನವರಿನಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮ್ಯಾಚ್ನ. ಸೊ ಆಲ್ ದ ವೆರಿ ಬೆಸ್ಟ್ ಆರ್ಗನೈಸರ್ಸ್ಗೆ ಪ್ಲಸ್ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.